ಅಂತೂ ಇಂತೂ ಚುನಾವಣಾ ಅಬ್ಬರಕ್ಕೆ ತೆರೆ ಬಿದ್ದಿದೆ ರಾಷ್ಟ್ರದ ಗಮನ ಸೆಳೆದಿದ್ದಂತಹ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರ ಈಗ ಶಾಂತರಾಯಿತಿ ಅಂತ ಇರುವುದು ಕಂಡುಬರ್ತಾ ಇದೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆಗೆ ಇದ್ದಾರೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಸಾಕಷ್ಟು ದಿನಗಳಿಂದ ತಂತ್ರ ಪ್ರತಿತಂತ್ರ ವಾಗ್ವಾದಗಳಿಗೆ ಸಾಕ್ಷಿಯಾದಂತಹ ಈ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರ್ ಯಾವ ರೀತಿ ಇತ್ತು ಚುನಾವಣೆ ಈ ಬಾರಿ ಕಳೆದ 6 ಚುನಾವಣೆಗಳು ಮಾಡಿದ್ರಿ 7ನೇ ಚುನಾವಣೆ ಹೇಗೆ ಅನಿಸ್ತು ಅಂತ ಆರು ಚುನಾವಣೆಯನ್ನ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಫೇಸ್ ಮಾಡಿದೆ ಮತ್ತು 7ನೇ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಹಿಂದಿನ ಚುನಾವಣೆಯಲ್ಲಿ ನಾನು ನೋಡಿದಾಗ ಅವತ್ತಿನ ಒಂದು ಪಬ್ಲಿಕ್ ಸಪೋರ್ಟ್ ಇತ್ತು ಜನರ ಒಂದು ಹೆಚ್ಚಿನ ರೀತಿ ಪ್ರೀತಿ ವಿಶ್ವಾಸ ಈ ಚುನಾವಣೆಯಲ್ಲಿ ಅದಕ್ಕಿಂತ ಜಾಸ್ತಿ ಪೋಷಯ ದ್ವಿಗುಣ ಅನ್ನಬಹುದು ಎರಡು ಎರಡು ಪಟ್ಟು ಜಾಸ್ತಿ ಜನರ ಒಂದು ಪ್ರೀತಿ ವಿಶ್ವಾಸ ಮತ್ತು ಬೆಂಬಲ ಸಿಕ್ಕಿದ್ದು ನನಗೆ ಇನ್ನೂ ಹೆಚ್ಚು ಉತ್ಸಾಹ ಬಂದಿದೆ ಸರ್ ಈ ಬಾರಿಯ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಚುನಾವಣಾ ಪೂರ್ವನು ಹೇಳ್ತಾ ಇತ್ತು ಪುನಃ ಚುನಾವಣಾ ಉತ್ತರ ಸಮೀಕ್ಷೆಗಳಲ್ಲಿಯೂ ಕೂಡ ಹಂಗ ಅಸೆಂಬ್ಲಿ ಬರ್ತದೆ ಅನ್ನುವಂತದ್ದು ತಾವೇ ಯಾವ ರೀತಿ ನೋಡ್ತೀರಿ ಇದನ್ನ ಅಂತ ಅಲ್ಲ ಏನಿಹೋ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಬ್ಬರದ ಪ್ರಚಾರ ರೋಡ್ ಶೋ ಇದೆಲ್ಲ ಆದಮೇಲೂ ಸಹಿತ ಇವತ್ತು ಎಲ್ಲ ಸಮೀಕ್ಷೆಗಳು ಒಂದು ಮಾತ್ರ ಕ್ಲಿಯರ್ ಹೇಳಿದ್ರೆ ಅದು ಸೆಕೆಂಡ್ ಪ್ಲೇಸ್ ಬಿಜೆಪಿ ಮೊದಲೇ ಸ್ಥಾನದಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟು ಅಥವಾ ಎಷ್ಟೋ ಸಮೀಕ್ಷೆಗಳು ಕ್ಲಿಯರ್ ಮೆಜಾರಿಟಿ ಅಂತ ತೋರಿಸಿದ ನನ್ನ ಒಂದು ರಾಜಕೀಯ ಅನುಭವದ ಮೇಲೆ ಹೇಳೋದಾದರೆ ಕಾಂಗ್ರೆಸ್ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ತೊಗೊಂಬಂದು ತನ್ನದೇ ಆದಂಥ ಸರ್ಕಾರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ಯಡಿಯೂರಪ್ಪನವರು ಈಗ ಹೇಳ್ತಾ ಇದ್ದಾರೆ ಏನು ಹಂಗ ಅಸೆಂಬ್ಲಿ ಆದರೆ ಜೆ ಡಿ ಎಸ್ ಜೊತೆ ಹೋಗಬೇಕಾಗತ್ತೆ ಬಿಜೆಪಿ ಅನ್ನುವಂಥದ್ದನ್ನು ಅವರೇ ಒಪ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನೇ ಅಂತೀರಿ ಅಂತ ಅಲ್ಲ ಇದು ಹಂಗ ಅಸೆಂಬ್ಲಿ ಆಗುವಂಥ ಪ್ರಶ್ನೆನೇ ಇಲ್ಲ ಅಂತ ನಂದು ಹಂಗ ಅಸೆಂಬ್ಲಿ ಆಗುವ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ಸೇ ತನ್ನದೇ ಬಲದ ಮೇಲೆ ಸರ್ಕಾರ ರಚನೆ ಮಾಡ್ತದೆ ಹೀಗಾಗಿ ಆ ರೇ ಪ್ರಪಂಚ ಬಂದಾಗ ಅವಾಗ ವಿಚಾರ ಮಾಡೋಣ ಈಗ ತಮ್ಮ ಕ್ಷೇತ್ರದ ವಿಚಾರ ಬಂದಾಗ ಸಾಕಷ್ಟು ಗಮನ ಸೆಳೆದಂಥ ಕ್ಷೇತ್ರವಾಗಿತ್ತು ಬಿಜೆಪಿ ವರ್ಸಸ್ ಜಗದೀಶ್ ಶೆಟ್ಟರ್ ಅನ್ನುವಂಥಾಗಿತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ರಾಷ್ಟ್ರೀಯ ನಾಯಕರು ಬಂದು ಈ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದರು ಆ ಸಂದರ್ಭದಲ್ಲಿ ತಮಗೆ ಏನು ಅನಿಸ್ತು ಯಾವ ರೀತಿ ಅದನ್ನು ಫೇಸ್ ಮಾಡಿದಿರಿ ಈಗೇನು ಅನಿಸ್ತಾ ಇದೆ ಚುನಾವಣೆ ಮತದಾನ ಮುಗಿದ ನಂತರ ಅಂತ ಏನಿಲ್ಲ ಒಂದು ನಮ್ಮ ಜನರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದ್ದರೆ ಅದರ ವಿರುದ್ಧವಾದಂಥ ಶಕ್ತಿಗಳು ಎಷ್ಟೇ ದೊಡ್ಡವರಿರಲಿ ಅದೇನೂ ಆಗೋದಿಲ್ಲ ಅನ್ನುವಂಥ ನನ್ನ ನಂಬಿಕೆ ಹೀಗಾಗಿ ನಮ್ಮ ಹುಬ್ಬಳ್ಳಿ ಕ್ಷೇತ್ರದ ಜನರ ಮೇಲೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಅವ್ರಿಗೂ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದರ ಜೊತೆ ಕಾಂಗ್ರೆಸ್ ಪಕ್ಷದ ಒಂದು ಬಲಾಢ್ಯ ಒಂದು ಪಕ್ಷ ನನ್ನ ಜೊತೆ ಇದೆ ಹೀಗಾಗಿ ನಾನು ಯಾವುದೇ ಒಂದು ಶಕ್ತಿಗಳಿಗೆ ಎಂದೂ ಹೆದರುವಂಥ ಕಾರಣನೇ ಇಲ್ಲ ಅದ್ರ ಬಗ್ಗೆ ನಾನು ವಿಚಾರನೂ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಒಂದೇ ಒಂದು ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಗೆದ್ದು ಬರಲಿಕ್ಕೆ ಏನೇನು ಕ್ಯಾಂಪೇನ್ ಮಾಡಬೇಕು ಅದೆಲ್ಲ ಮಾಡಿದ್ದೇನೆ ಪರ್ಫೆಕ್ಟಾಗಿ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ಇದೆ ಈಗ ತಮ್ಮ ಬೀಗರಾದ ಮಂಗಳ ಅಂಗಡಿಯವರು ಕೂಡ ನಿನ್ನೆ ಹೇಳಿಕೆ ಕೊಟ್ಟರು ಜಗದೀಶ್ ಶೆಟ್ಟರಲ್ಲಿ ಗೆಲ್ತಾರೆ ಅನ್ನುವಂಥದ್ದು ಅದನ್ನು ತಾವು ಯಾವ ರೀತಿ ನೋಡ್ತೀರಿ ಅಂತ ಇದು ಸಹಜವಾಗಿ ಅವರು ಹೇಳಿದಂಥದ್ದು ಯಾಕಂದರೆ ಈ ರೀತಿ ಪಬ್ಲಿಕ್ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರ್ತದೆ ಇವತ್ತು ಎಲ್ಲೇ ನಮಗೂ ಕೇಳ್ತಾರೆ ಅಲ್ಲಿ ಹೆಂಗಿದ್ರಿ ಇಲ್ಲಿ ಹೆಂಗಿದ್ರಿ ಅಂತೇಳಿ ನಾವು ಸಹಜವಾಗಿ ಹೇಳ್ತೀವಿ ಅವ್ರು ಗೆದ್ದು ಬರ್ತಾರೆ ಇವ್ರು ಬರ್ತಾರೆ ಹಿಂಗೆ ಮಾಹಿತಿ ಇದೆ ಅಂತ ಹೇಳ್ತೀವಿ ಆ ರೀತಿ ಅವ್ರು ಹೇಳಿದ್ದಾರೆ ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಆಯ್ತು ಸರ್ ಕೊನೆಯದಾಗಿ ತಮ್ಮ ಮುಂದಿನ ನಡೆ ಏನು ನಂದೇನು ಮುಂದಿನ ನಡೆಯಲ್ಲ ಇದನ್ನು ಒಂದು ಚಾಲೆಂಜ್ ಅಂತ ಸ್ವೀಕಾರ ಮಾಡಬೇಕಾಗಿತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತು ಜನತೆಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತು ಅದಕ್ಕೆ ಆನ್ಸರ್ ಕೊಡಬೇಕು ಒಂದು ಚಾಲೆಂಜ್ ತೊಗೊಂಡು ಆ ಆನ್ಸರ್ ಕೊಡಬೇಕಂತ ಏನೋ ಒಂದು ನಿರ್ಧಾರ ಮಾಡಿದೆ ಅದು ಆನ್ಸರ್ ಕೊಡುವಂಥದ್ದು 13 ತಾರೀಕಿಗೆ ಆಗ್ತದೆ ಅಷ್ಟೇ ನನ್ನ ಗುರಿ ಮತ್ತು ಬೇರೆ ಯಾವುದೇ ಗುರಿ ಇಟ್ಕೊಂಡಿಲ್ಲ ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿರ್ಬೋದು ಪಕ್ಷದಲ್ಲಿ ಇನ್ನು ಯಾವುದೇ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗುವ ಒಂದೇ ಮಾತು ಹೇಳಿದೆ ಅಲ್ಲಿ ಗೌರವ ಸಿಕ್ಕಿಲ್ಲ ವಿಶ್ವಾಸ ತೊಗೊಂಡಿಲ್ಲ ಅದಕ್ಕೆ ಇಲ್ಲಿ ಗೌರವದಿಂದ ನಡೆಸ್ಕೊಡ್ರಿ ಅಂತ ಅಷ್ಟೇ ಹೇಳಿದ್ದೀನಿ ಹೊರತು ಯಾವುದೇ ಕಂಡೀಷನ್ನು ಅವ್ರ ಮೇಲೆ ಇಂಪೋಸು ಮಾಡಿಲ್ಲ ನಾನು ಇದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರ ಮಾತು ಸಾಕಷ್ಟು ಉತ್ಸಾಹ ಮತ್ತು ಆತ್ಮವಿಶ್ವಾಸದಲ್ಲಿ ಇದ್ದಂತೆ ಶೆಟ್ಟರ್ ಅವರು ಕಂಡು ಬರ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ವಿಸ್ತಾರ ನ್ಯೂಸ್ ಹುಬ್ಬಳ್ಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ